ಇಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಾರಿಗೆ ಯಾವ ಖಾತೆ ಅನ್ನೋದು ಇವತ್ತು ಫೈನಲ್ ಆಗಲಿದೆ. ಮಧ್ಯಾಹ್ನದ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಲಿದೆ ಅನ್ನುವಂತ ಮಾಹಿತಿ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಅಮಿತ್ ಶಾ ಜೊತೆ ಸತತ ಒಂದೂವರೆ ಗಂಟೆ ಚರ್ಚೆಯನ್ನ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಬೆಂಗಳೂರಿಗೆ ವಾಪಸ್ಸಾಗ್ತಿದ್ದಂತೆ ಯಡಿಯೂರಪ್ಪ ಅವರೇ ಕೊಟ್ಟಿರುವಂತಹ ಹೇಳಿಕೆ ಇದು. ಹಾಗಾಗಿ ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾರಿಗೆ ಯಾವ ಖಾತೆ ಬಿಜೆಪಿಯಲ್ಲಿ ಅನ್ನುವಂಥ ವಿಚಾರ. ಈಗಾಗಲೇ ಸಚಿವ ಸ್ಥಾನ ಅಂತೂ ಸಿಕ್ಕಾಗಿದೆ ಒಂದಷ್ಟು ಜನರಿಗೆ, ಆದರೆ ಖಾತೆ ಹಂಚಿಕೆ ಆಗಿರಲಿಲ್ಲ. ಇವತ್ತು ಮಧ್ಯಾಹ್ನದ ಒಳಗಡೆ ಎಲ್ಲವೂ ಕೂಡ ಅಧಿಕೃತವಾಗ್ತಿದೆ. ಯಾರಿಗೆ ಯಾವ ಖಾತೆ ಅನ್ನೋದು ಇವತ್ತು ಫೈನಲ್ ಆಗಲಿದೆ. ಒಂದಷ್ಟು ಗೊಂದಲಗಳಿದ್ದು ಇನ್ನೂ ಕೂಡ ಅನರ್ಹ ಶಾಸಕರಿದ್ದಾರೆ. ಅವರು ಬಿಜೆಪಿಗೆ ಬಂದ ನಂತರ ಅವರಿಗೂ ಕೂಡ ಪ್ರಮುಖ ಖಾತೆಗಳನ್ನು ನಿಭಾಯಿಸುವಂಥ ವಿಚಾರ ಇದೆ. ಹಾಗಾಗಿ ಯಡಿಯೂರಪ್ಪ ಹೆಂಗೆಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ, ಹೈಕಮಾಂಡ್ ಯಾರಿಗೆ ಯಾವ ಖಾತೆ ಕೊಡುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಆ ಕುತೂಹಲಕ್ಕೆಲ್ಲ ಇವತ್ತು ಮಧ್ಯಾಹ್ನದ ಒಳಗೆ ತೆರೆ ಬೀಳಲಿದೆ. ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ ಸ್ವತಃ ಸಿಎಂ ಯಡಿಯೂರಪ್ಪ ಅವರೇ ಕೊಟ್ಟಿರುವಂತಹ ಹೇಳಿಕೆ, ಇವತ್ತು ಸಚಿವರಿಗೆ ಖಾತೆ ಹಂಚಿಕೆ ಆಗಲಿದೆ ಅಂತ. ಮಧ್ಯಾಹ್ನದ ವೇಳೆಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಲಿದೆ.